ಜೊತೆ ಜೊತೆಯಲ್ಲಿ ಸೀರಿಯಲ್ ನಿಂದ ಅನಿರುದ್ಧ ಅವರನ್ನ ಕೈಬಿಡಲಾಗದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇದ್ದಾರೆ ನೋಡ್ಕೊಳ್ಳೋಣ ಇದ್ದಾರೆ ಅದಕ್ಕೆ ನಿಮ್ಮ ಸ್ಪಷ್ಟನೆ ಏನು ಸರ್ ನಮಸ್ಕಾರ ಎಲ್ಲರಿಗೂ ಮೊಟ್ಟಮೊದಲನೆಯದಾಗಿ ಮೊಟ್ಟಮೊದಲನೆಯದಾಗಿ ಹೇಳೋದಾದ್ರೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ನನಗೆ ವೈಯಕ್ತಿಕವಾಗಿ ತುಂಬಾ ಅಂದ್ರೆ ತುಂಬಾ ಕೊಟ್ಟಿದೆ ಒಬ್ಬ ಕಲಾವಿದನಾಗಿ ಇದರಲ್ಲಿ ಸಿಕ್ಕಿರತಕ್ಕಂತ ಒಂದು ಆಯಾಮಗಳು ಇದು ನಿಜಕ್ಕೂ ನನಗೆ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಈ ತರದ ಅವಕಾಶ ಕಲಾವಿದರಿಗೆ ಸಿಗೋದು ತುಂಬಾ ವಿರಳ ಅದು ನನಗೆ ಸಿಕ್ಕಿದ್ದು ಅದು ನನ್ನ ಅದೃಷ್ಟ ದೇವರ ಒಂದು ಅನುಗ್ರಹ ಅಂತ ನಾನು ಭಾವಿಸ್ತೀನಿ ನಾನು ಜೊತೆ ಜೊತೆಯಲ್ಲಿ ಇದು ನನ್ನಿಂದ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ನಾನು ಪ್ರಶಸ್ತಿ ತಗೋಬೇಕಾದ್ರೆ ಅಥವಾ ಸಂದರ್ಶನಗಳಲ್ಲಿ ಪ್ರತಿ ಬಾರಿ ಹೇಳಿದ್ದಿದೆ ನೀವೇ ತೆಗೆದುಬಿಟ್ಟು ನೋಡಬಹುದು ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಅಪ್ಪವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಮ್ಮವರು ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಪದ್ಮಶ್ರೀ ಪುರಸ್ಕೃತೆ ಅವರ ಶ್ರೀರಕ್ಷೆ ನಮ್ಮ ಕುಟುಂಬದ ಪ್ರೋತ್ಸಾಹ ಹಾಗೇನೆ ನಾನು ಸಾಕಷ್ಟು ಜನಗಳನ್ನು ಇದುವರೆಗೂ ಭೇಟಿ ಮಾಡಿದ್ದೀನಿ ಅವರ ಒಂದು ಹಾರೈಕೆ ಆಶೀರ್ವಾದ ಆಮೇಲೆ ದೇವರ ಸ್ವರೂಪ ಭಗವಂತನ ಸ್ವರೂಪ ಆಗಿರತಕ್ಕಂಥ ವೀಕ್ಷಕರು ಇವರಿಂದ ಈ ಯಶಸ್ಸು ಸಿಕ್ಕಿದೆ ಇವರ ಹಾರೈಕೆಗೆ ಇವರ ಆಶೀರ್ವಾದಕ್ಕೆ ಈ ಯಶಸ್ಸು ಸಿಕ್ಕಿದೆ ನನ್ನಿಂದ ಇಲ್ಲ ಅಂತಲೇ ನಾನು ಹೇಳಿದ್ದೀನಿ ನನ್ನಲ್ಲಿ ದುರಹಂಕಾರ ಬಂತು ಅನ್ನೋ ಒಂದು ಆರೋಪ ಇದೆ ಜೊತೆ ಜೊತೆಯಲ್ಲಿ ಆಗೋದಕ್ಕೂ ಮುಂಚೆ ಆಗ್ತಾ ಇರಬೇಕಾದ್ರೆ ಇವಾಗಲೂ ನನ್ನನ್ನು ಸಾಕಷ್ಟು ಜನ ನೋಡಿದ್ದಾರೆ ನನ್ನಲ್ಲಿ ದುರಹಂಕಾರ ಇದ್ದಿದ್ದರೆ ಅದು ನನ್ನ ಅಭಿನಯದಲ್ಲೂ ಕಾಣಿಸ್ತಾ ಇತ್ತು ಯಾಕಂತಂದರೆ ದುರಹಂಕಾರ ಇರೋ ವ್ಯಕ್ತಿ ಆ ವ್ಯಕ್ತಿಯ ಕಣ್ಣುಗಳೇ ಹೇಳುತ್ತೆ ಆ ವ್ಯಕ್ತಿಗೆ ದುರಹಂಕಾರ ಇದ್ದರೆ ಆ ವ್ಯಕ್ತಿಗಳ ಕಣ್ಣುಗಳೇ ಹೇಳ್ತವೆ ನನ್ನ ಅಭಿನಯದಲ್ಲಿ ಯಾವುದಾದರೂ ಸನ್ನಿವೇಶ ತೆಗೆದು ನೋಡಿ ನೋಡಿ ಯಾವುದಾದರೂ ಸಂಭಾಷಣೆ ತೆಗೆದು ನೋಡಿ ಎಲ್ಲಾದರೂ ದುರಹಂಕಾರದಿಂದ ನಾನು ಮಾಡಿದ್ದೀನ ಅಥವಾ ಅರ್ಧ ಮನಸ್ಸಲ್ಲಿ ನಾನು ಅದನ್ನು ಅಭಿನಯಿಸಿದ್ದೀನ ನೀವು ನೋಡಿ ಈ ಪಾತ್ರಕ್ಕೋಸ್ಕರ ಈ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಹಿಂದಿನ ಕೆಲವು ವರ್ಷಗಳ ಹಿಂದಿನ ಒಂದು ಕಥೆ ಹೋಗುತ್ತೆ 12 ಕೆಜಿ ಅದಕ್ಕೋಸ್ಕರ ನಾನು ನನ್ನ ವೇಟ್ನ ಕಡಿಮೆ ಮಾಡಿದ್ದೀನಿ 12 ಕೆಜಿ ವೇಟ್ ಕಡಿಮೆ ಆಗೋದು ಸುಲಭ ಅಲ್ಲ ಇದಕ್ಕೋಸ್ಕರ ನಾನು ಸಾಕಷ್ಟು ಶ್ರಮ ಪಟ್ಟಿರೋದು ನನ್ನ ವಿಡಿಯೋಸ್ಗಳು ನನ್ನ ಸಾಮಾಜಿಕ ಜಾಲತಾಣದಲ್ಲೇ ಇದೆ ಒಂದು ಎರಡನೇದಾಗಿ ಬಾಯಿ ಕಟ್ಟಬೇಕು ಅದು ಸುಲಭ ಅಲ್ಲ ಇದು ನಾನು ಮಾಡಿದ್ದೆ ಆತಕ್ಕೆ ಪಾತ್ರಕ್ಕೋಸ್ಕರ ಹಿಂದಿನ ದಿನ ನಾನು ನನಗೆ ಸೀನ್ ಪೇಪರ್ಸ್ ಕಳಿಸಿ ಅಂತ ನಾನು ಕೇಳಿಕೊಂಡಿದ್ದು ಇದು ಅವರು ನನ್ನ ಹತ್ರ ಬಂದು ಸೀರಿಯಲ್ ಮಾಡಿ ಅಂತ ಕೇಳಿಕೊಂಡಾಗಲೇ ಅವತ್ತಿನ ದಿನಾನೇ ನಾನು ಹೇಳಿದ್ದೀನಿ ಹಿಂದಿನ ದಿನ ನನಗೆ ಸೀನ್ ಪೇಪರ್ಸ್ ಕಳಿಸಿ ಸರ್ ನಾನು ಹೋಮ್ವರ್ಕ್ ಮಾಡಿ ಬರತಕ್ಕಂಥ ನಾನು ಕಲಾವಿದ ಹೋಮ್ವರ್ಕ್ ಮಾಡಿ ಬರ್ತೀನಿ ಇದನ್ನು ಯಾಕೆ ಹೇಳ್ತೀನಿ ಅಷ್ಟು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಒಬ್ಬ ಕಲಾವಿದನಾಗಿ ಅದು ನನ್ನ ಜವಾಬ್ದಾರಿ ಕೂಡ ಜೊತೆಗೆ ವೀಕ್ಷಕರು ನೋಡ್ತಾ ಇದ್ದಾರೆ ಅದನ್ನು ಹಾಗಾಗಿ ಅದು ನನ್ನ ಜವಾಬ್ದಾರಿ ಅದಕ್ಕೋಸ್ಕರ ನಾನು ಸೀನ್ ಪೇಪರ್ಸ್ನ ತರಿಸ್ತೀನಿ ನಿಜ ಹೇಳಬೇಕು ಅಂತಂದರೆ ನಾನು ಸಾಕಷ್ಟು ವಿಚಾರಗಳನ್ನು ನಾನು ನನ್ನ ತಂಡದ ಬಗ್ಗೆ ಹಂಚ್ಕೋಬಹುದು ನಾನು ಇವತ್ತು ಬೆಳಗ್ಗೆನೂ ಮಾಧ್ಯಮದ ಮಿತ್ರರು ಬಂದಾಗ ಅಥವಾ ನಿನ್ನೆಯಿಂದ ನನಗೆ ಕರೆ ಮಾಡಿದಾಗ ಒಂದೇ ವಿಚಾರನ ಹೇಳಿದ್ದೀನಿ ನಾನು ಒಂದು ಅಧಿಕೃತವಾದಂಥ ಮಾಹಿತಿ ಬಂದಿಲ್ಲ ಅದಕ್ಕೆ ನಾನು ಏನು ಹೇಳಿಕೆ ಕೊಡಲ್ಲ ಅಂತ ಆದರೆ ಇವತ್ತು ಅಧಿಕೃತವಾದ ಮಾಹಿತಿ ಬಂದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎರಡನೇದಾಗಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅವು ಮನೆಯಲ್ಲಿ ಕುಟುಂಬದಲ್ಲಿ ಆಗೋದು ಸರ್ವೇ ಸಾಮಾನ್ಯ ಇಲ್ಲಿ ಏನಾದರೂ ಮನಸ್ತಾಪಗಳು ಆಗಿದ್ದಲ್ಲಿ ಅದು ಕಥೆಗೋಸ್ಕರ ಅದು ಸ್ಕ್ರಿಪ್ಟ್ಗೋಸ್ಕರ ಅದು ಯಾವ ರೀತಿ ಇಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಯಾಕಂದರೆ ಜವಾಬ್ದಾರಿ ಇದ್ದಿದ್ದರಿಂದ ಆದರೆ ಆ ಭಿನ್ನಾಭಿಪ್ರಾಯಗಳನ್ನು ನಾವು ಹೊರಗಡೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಅದು
ಕುಟುಂಬದ ಒಂದು ಭಿನ್ನಾಭಿಪ್ರಾಯ ಆಗಿರುತ್ತೆ, ಕುಟುಂಬದಲ್ಲಿ ಆಗಿರತಕ್ಕಂಥ ಮನಸ್ತಾಪಗಳಾಗಿರುತ್ತೆ. ಅದು ಹೊರಗಡೆ ಹೇಳೋ ಅವಶ್ಯಕತೆ ಇಲ್ಲ, ಅದು ಬೀದಿಗೆ ತರೋ ಅವಶ್ಯಕತೆ ಇಲ್ಲ, ತರಲೂಬಾರ್ದು, ತರೋದು ಸರಿನೂ ಇಲ್ಲ, ಅದು ನನ್ನ ಸಂಸ್ಕಾರ ಅಲ್ಲ ಅಂತಲೇ ನಾನು ಮಾಧ್ಯಮದವ್ರಿಗೆ ಹೇಳಿದೆ. ಆದರೆ ಇವತ್ತು ಅವರು ಒಂದಿಷ್ಟು ಆರೋಪಗಳ ಪಟ್ಟಿಯನ್ನು ಮಾಡಿದ್ದಾರೆ, ಹಾಗಾಗಿ ನಾನು ಇದನ್ನು ಹೇಳಲೇಬೇಕಾದ ಪರಿಸ್ಥಿತಿ ಇಲ್ಲ ಅಂತಂದರೆ ಜನ ಬೇರೆಯೇ ಅದನ್ನು ತಿಳ್ಕೊತಾರೆ. ಅಭಿಮಾನಿಗಳು ಸಾಕಷ್ಟು ಬಾರಿ ನನ್ನನ್ನು ಭೇಟಿನೂ ಮಾಡಿದ್ದಾರೆ, ಅವ್ರಿಗೂ ಗೊತ್ತಿದೆ ನನ್ನ ಸ್ವಭಾವ ಹೇಗಿದೆ, ದುರಹಂಕಾರ ನನ್ನಲ್ಲಿ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಸಾಕಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೀನಿ, ನನ್ನ ಸಾಮಾಜಿಕ ಕಳಕಳಿಯನ್ನು ನಾನು ತೋರಿಸಿದ್ದೀನಿ, ಸ್ವಚ್ಛತೆಗಾಗಿ ನಾನು ಸಹಭಾಗಿ ಆಗಿರಬಹುದು, ಈ ಥರದ ಸಾಕಷ್ಟು ನಾನು ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ನನ್ನಲ್ಲಿ ಆ ಥರದ ಒಂದು ದುರಹಂಕಾರ ಇದ್ದಿದ್ದಲ್ಲಿ ನಾನು ಆ ಥರದ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ. ಎರಡನೇದಾಗಿ ನನ್ನಲ್ಲಿ ಇರ್ತಕ್ಕಂಥ ಕೆಲವು ನನ್ನಲ್ಲಿ ನನಗೆ ಮಾಡಿದ್ದಾರೆ ಒಂದು ಕೆಲವು ಆರೋಪಗಳು, ಕ್ಯಾರ್ವಾ ಇಲ್ಲದೇ ಇದ್ದರೆ ನಾನು ಬರ್ತಾನೇ ಇರಲಿಲ್ಲ ಅಂತ. ಏನು ಹೇಳೋದು ರಜ ಇದಕ್ಕೆ, ನಾನು ರಂಗಭೂಮಿಯಿಂದ ಬಂದಿರತಕ್ಕಂಥ ಕಲಾವಿದ, ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ, ನಾನು ಕ್ಯಾರ್ವಾ ಇಲ್ಲದೆ ನಾನು ಆ್ಯಕ್ಟೇ ಮಾಡಲ್ಲ ಅಂತ ಹೇಳ್ತೀನಿ. ಒಂದು ಇವ್ರದ್ದು ಎಷ್ಟೋ ಕಡೆ ಲೊಕೇಶನ್ಸ್ಗಳು ಮನೆಯೇ ಇರ್ತವೆ, ಅಲ್ಲಿ ಕ್ಯಾರ್ವಾ ಅವಶ್ಯಕತೆಯೇ ಇಲ್ಲ. ಒಂದು ಎರಡನೇದಾಗಿ ಒಬ್ಬ ಕಲಾವಿದರು ನನಗೆ ಹೇಳಿದ್ದೂ ಉಂಟು, ಸರ್ ನೀವು ಕ್ಯಾರ್ವಾ ಕೇಳಲ್ಲ ಅದಕ್ಕೆ ನಮಗೂ ಕ್ಯಾರ್ವಾ ಸಿಗಲ್ಲ ಸರ್ ಅಂತ. ಇದು ಇದೆ ಇರಲಿ, ದೇವಸ್ಥಾನದ ಬಗ್ಗೆ ಅವ್ರು ಹೇಳಿದ್ದಾರೆ ನಾನು ಕ್ಯಾರ್ವಾ ಇಲ್ಲ ಅಂತ ಹೋದೆ ಅಂತ. ಎರಡು ದಿನ ಅಲ್ಲಿ ಚಿತ್ರೀಕರಣ ಆಯಿತು, ಮೊದಲನೇ ದಿನ ಕ್ಯಾರ್ವಾ ತರಿಸಿದ್ರು. ಅಲ್ಲಿ ಆಸುಪಾಸಲ್ಲಿ ಯಾವುದೇ ಮನೆಗಳಿಲ್ಲ, ಒಂದು ಅಂದರೆ ಇವರು ಮಾಡಿರ್ತಕ್ಕಂಥ ಮನೆ ಇಲ್ಲ, ಆಮೇಲೆ ಅಲ್ಲಿ ಜನಗಳದ್ದು ಮನೆ ಇರಲಿಲ್ಲ. ಕಲಾವಿದರುಗಳಿಗೆ ಮೊದಲನೇ ದಿನ ಕ್ಯಾರ್ವಾ ಇರಲಿಲ್ಲ, ಎರಡನೇ ದಿನ ಅಲ್ಲಿ ಹೋದರೆ ಕ್ಯಾರ್ವಾ, ಮೊದಲನೇ ದಿನ ಕ್ಯಾರ್ವಾ ಇತ್ತು, ಎರಡನೇ ದಿನ ಕ್ಯಾರ್ವಾ ಇರಲಿಲ್ಲ. ಆಗ ನಾನು ಅವ್ರ ಹತ್ರ ಹೇಳಿದೆ ಕ್ಯಾರ್ವಾ ಇಲ್ಲದಿದ್ದರೆ ಹೇಗೆ, ಅಲ್ಲಿ ಕ್ಯಾರ್ವಾ ಇರಬೇಕು ಅಂತಂದರೆ ಅದು ಒಂದು ಆಲಿಶಾನು ಕ್ಯಾರ್ವಾ ಬೇಕೇ ಬೇಕು ಅನ್ನೋ ಥರದ ವಿಚಾರ ಅಲ್ಲ, ಅದು ಇವತ್ತಿನ ಕಾಲದಲ್ಲಿ ಬೇಸಿಕ್ ನೆಸೆಸಿಟಿ ಆಗಿದೆ. ಯಾಕೆ ಅಂತ ಹೇಳ್ತೀನಿ, ಅಲ್ಲಿ ಎದುರುಗಡೆ ಒಂದು ಕಾಡಿತ್ತು, ಅಲ್ಲಿ ಮೂರು ಬಾರಿ ನಾನು ಬಾತ್ರೂಮ್ ಅಂತ ಅಲ್ಲಿಗೆ ಹೋಗಿದ್ದೀನಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಬಹುದು ರಾಜ, ನಾನು ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡು ನಾನು ಹೋಗಿದ್ದೀನಿ ಅಲ್ಲಿ ಕಾಡಲ್ಲಿ ಹೋಗಿದ್ದೀನಿ. ಪದೇ ಪದೇ ಕಾಡಿಗೆ ಹೋಗೋಕ್ಕೂ ಆಗಲ್ಲ ರಾಜ, ಅದು ಕಷ್ಟ ಆಗತ್ತೆ. ಬಟ್ಟೆಯನ್ನು ನಾನು ಬದಲಾಯಿಸ್ಬೋದು, ಎಲ್ಲಿ ಬೇಕಾದರೂ ಬದಲಾಯಿಸ್ತೀನಿ, ಇವತ್ತಿಗೂ ಬದಲಾಯಿಸ್ತೀನಿ. ನೀವು ಇಲ್ಲೇ ಹೇಳಿ ಅಂತಂದರೆ ನಾನು ಇಲ್ಲೇ ಶರ್ಟ್ ಬಿಚ್ಚು ಇನ್ನೊಂದು ಶರ್ಟ್ ಹಾಕ್ಕೊಳ್ತೀನಿ, ನನಗೇನಿಲ್ಲ. ಆಗಲೇ ಹೇಳಿದಾಗ ರಂಗಭೂಮಿ ಕಲಾವಿದನು, ಕಲಾವಿದ ನಾನು. ಆದರೆ ಹೆಂಗಸರು ಇರ್ತಾರೆ, ಅವರೆಲ್ಲಿ ಬಟ್ಟೆ ಬದಲಾಯಿಸ್ತಾರೆ, ಅವ್ರ ಬಾತ್ರೂಮ್ಗೆಲ್ಲಿ ಹೋಗ್ತಾರೆ, ಯೋಚನೆ ಮಾಡಬೇಕಿದನ್ನು. ಆವತ್ತು ನಾನು ಕ್ಯಾರ್ವಾ ತರಿಸಿದ್ದಕ್ಕೆ, ಅವರು ಹಠ ಮಾಡಿ ಕ್ಯಾರ್ವಾ ತನ್ನಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಕ್ಯಾರ್ವಾ ತರಿಸಿದ್ರು. ಅವ್ರು ಏನೇನೋ ನೆಪಗಳನ್ನು ಹೇಳಿದ್ರು ಅದಕ್ಕೆ ಮುಂಚೆ, ಕ್ಯಾರ್ವಾ ಬರ್ತಾ ಇದೆ, ಅಂದಿವೆ, ಅದು ಇದು ಏನೇನೋ ನೆಪಗಳನ್ನು ಹೇಳಿದ್ರು. ಆಮೇಲೆ ಬಂತು ಅದು, ನಾನು ಹಠ ಮಾಡಿದ್ದಕ್ಕೆ ಬಂತು. ಹೆಂಗಸರು ಕಲಾವಿದರೇ ನನಗೆ ಹೇಳಿದ್ದಾರೆ, ಸರ್ ಥ್ಯಾಂಕ್ ಯು, ನಿಮ್ಮಿಂದ ನಮಗೆ ಕ್ಯಾರ್ವಾ ಬಂತು, ನಮಗೆ ಅನುಕೂಲ ಆಯಿತು. ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಅಲ್ಲಿ ಅಭಿಮಾನಿಗಳು ಇರ್ತಾರೆ, ಅವ್ರ ಮನೆಗೂ ಬಾತ್ರೂಮ್ಗೆ ಹೋಗೋದಕ್ಕೆ ಮುಜುಗುರ ಆಗುತ್ತೆ ರಾಜ, ನಮಗೆ ಕಲಾವಿದರುಗಳಿಗೆ ಮುಜುಗುರ ಆಗುತ್ತೆ. ಹಿಂದಿನ ಕಾಲದಲ್ಲಿ ಎಲ್ಲ ಇತ್ತು, ನಾನು ಮಾಡಿದ್ದೀನಿ, ನಾನು ಸಿನಿಮಾಗಳನ್ನು ಮಾಡ್ತಿರ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಾನು ಅಭಿಮಾನಿಗಳ ಮನೆಗೆ ಹೋಗಿದ್ದೀನಿ, ಬಾತ್ರೂಮ್ಗೆ ಹೋಗಿದ್ದೀನಿ, ಇವತ್ತೂ ಹೋಗಿದ್ದೀನಿ, ಹಿಂದಿನ ಕೆಲವು ದಿನಗಳಲ್ಲಿ ಹೋಗಿದ್ದೀನಿ ನಾನು ಬಾತ್ರೂಮ್ಗೆ. ಆದರೆ ಅದು ಪದೇ ಪದೇ ಹೋಗೋದಕ್ಕಾಗಲ್ಲ, ನಾವು ನೀರು ಕುಡಿತಾನೆ ಇರ್ತೀವಿ, ಒಂದು ಡಯಟ್ ಕಾನ್ಷಿಯಸ್ ಇರುತ್ತೆ, ಆಗಾಗ ನೀರು ಕುಡಿತಾ ಇರ್ತೀವಿ, ಗ್ರೀನ್ ಟೀ ಕುಡಿತಾ ಇರ್ತೀವಿ, ಬ್ಲ್ಯಾಕ್ ಕಾಫಿ ಕುಡಿತಾ ಇರ್ತೀವಿ, ಬಾತ್ರೂಮ್ಗೆ ಹೋಗ್ತಾನೆ ಇರ್ತೀವಿ. ಇದು ಇವತ್ತು ನಾನು ಮೀಡಿಯಾ ಮುಂದೆ ಹೇಳ್ತಿರೋದೇ ನನಗೆ ಆ್ಯಕ್ಚುಲಿ ಸಂಕೋಚ ಅನ್ನಿಸ್ತಿದೆ, ಆದರೆ ಎಲ್ಲರೂ ಮನುಷ್ಯರೇ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಾತ್ರೂಮ್ಗೆ ಹೋಗಬೇಕು ಅಂತಂದರೆ ಹೇಗೆ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಪದೇ ಪದೇ ಹೋಗೋದಕ್ಕಾಗಲ್ಲ. ಕ್ಯಾರ್ವಾ ಇವತ್ತಿನ ಕಾಲದಲ್ಲಿ ಇದ್ದರೆ ಅದು ಅನುಕೂಲ, ಹೆಂಗಸರು ವಿಷಯದಲ್ಲೂ ಅದು. ಅಭಿಮಾನಿಗಳ ಮನೆಗೆ ಹೋದರೆ ಅವ್ರು ಫೋಟೋ ತೆಗಿತಾ ಇರ್ತಾರೆ, ಫೋಟೋ ತೆಗೆಸ್ಕೊಂಡು ನಮಸ್ಕಾರ ಮಾಡಿ ಬಾತ್ರೂಮ್ಗೆ ಹೋಗೋಕೆ ಆಗತ್ತ ರಾಜ, ಯೋಚನೆ ಮಾಡಿ. ನಾನು ಅಲ್ಲಿ ನನ್ನ ಒಂದು ಸೀನ್ಸ್ಗಳನ್ನು ಅವ್ರು ಕಳಿಸೋದು ತುಂಬ ತಡವಾಗಿ ಕಳಿಸ್ತಾರೆ ನನಗೆ, ಅದು ಏಕ್ದಮ್ಮಾಗಿ ಕಳಿಸ್ತಾರೆ, ಏಕ್ದಮ್ಮಾಗಿ ಎಲ್ಲ ಸೀನ್ಸ್ಗಳನ್ನು ಕಳಿಸ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ ಒಂದೊಂದಾಗಿ, ನಿಮ್ಮದು ಸೀನ್ಗಳನ್ನು ಯಾವಾಗ ಬರೀತೀರೋ ಅವಾಗ ಒಂದೊಂದಾಗಿ ಸೀನ್ ಕಳಿಸಿ, ನನಗದನ್ನು ಶೂಟಿಂಗ್ ಮುಗಿಸಿ ನಾನು ಮನೆಗೆ ಬರೋವರೆಗೂ ನಾನು ಗಾಡಿಯಲ್ಲೇ ಕೂತ್ಕೊಂಡು ಒಂದಿಷ್ಟು ಓದ್ಕೊಂಡು ಬರ್ಬೋದು. ಯಾಕಂದರೆ ಮನೆಯಲ್ಲಿ ಬಂದಾಗ ಮನೆಯವ್ರ ಜೊತೆಲಿ ಮಾತಾಡೋಕ್ಕೆ ಸಮಯ ಸಿಗಬೇಕಲ್ಲ, ನಾನು ಮನೆಯಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ರೆ ಅವ್ರುಗಳು ಬೇಜಾರು ಮಾಡ್ಕೋತಾರೆ, ನೀವು ಬೆಳಗ್ಗೆನೇ ಹೋಗ್ತೀರಿ ರಾತ್ರಿ ಬಂದು ನೀವು ಹೋಮ್ವರ್ಕ್ ಮಾಡ್ತಾ ಕೂತ್ರೆ ಹೇಗೆ ಅಂತ. ಅದಕ್ಕೆ ಬೇಗ ಕಳಿಸಿ, ಒಂದೊಂದು ಸೀನ್ ಬರೆದಾದ ತಕ್ಷಣ ನನಗೆ ಕಳಿಸಿ ಅಂತೀನಿ, ಅದು ಯಾವತ್ತೂ ಬಂದೇ ಇಲ್ಲ ಆ ಥರ. ಏಕ್ದಮ್ಮಾಗಿ ಒಂದಿಷ್ಟು ಸೀನ್ ಕಳಿಸ್ತಾರೆ,
ಎರಡೆರಡು ಅವರ್ ನಾನು ಬಂದಾದಮೇಲೆ ಊಟನೂ ಮಾಡೋದು ನನಗೆ ಸಮಯ ಸಿಗಲ್ಲ, ಎಷ್ಟೋ ಸಲ ಬಂದಾದಮೇಲೆ ನಾನು ಅದನ್ನು ನಾನು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಎಲ್ಲವೂ ಸೀನ್ಸ್ಗಳನ್ನು ನನಗೆ ಎಷ್ಟೋ ಸತಿ ಓದೋದಕ್ಕಾಗಲ್ಲ, ಯಾಕಂದರೆ ಅಷ್ಟು ಸೀನ್ಸ್ಗಳನ್ನು ಅಷ್ಟು ಪೇಜಸ್ಗಳನ್ನು ನಾನು ಓದ್ತಾ ಕೂತ್ರೆ ಬೆಳಗಿನ ಜಾವನೇ ಆಗ್ಬಿಡ್ಬೋದೇನು, ಯಾಕಂದರೆ ನಾನು ಬೈ ಹಾರ್ಟು ಮಾಡಬೇಕು ನನ್ನ ಲೈನ್ಸ್ಗಳನ್ನು, ಅದು ಓದಬೇಕು, ಅದು ಹೇಗಾಗತ್ತೆ? ಸೊ ನಾನು ಎಷ್ಟೋ ಬಾರಿ ನನ್ನ ಡೈಲಾಗ್ಸ್ಗಳನ್ನು ಬೈ ಹಾರ್ಟ್ ಮಾಡಿದೆ, ನನಗೆ ಎರಡು ಅವರ್ ಬೇಕು, ಅದನ್ನು ಮಾಡ್ಕೊಂಡು ಹೋಗ್ತೀನಿ ನಾನು. ಅಲ್ಲಿ ಓದ್ತಿರ್ಬೇಕಾದ್ರೆ ಬೇರೆ ಡೈಲಾಗ್ಸ್ಗಳನ್ನು ಹೇಳ್ತಿರ್ಬೇಕಾದ್ರೆ ಏನಾದರೂ ಸಮಸ್ಯೆ ಬಂದರೆ, ಮೊನ್ನೆ ಒಂದು ಸತಿ ಆಯಿತು, ನನಗೆ ಸಂಶಯ ಬಂತು ಇದು ಸರಿಗಿಲ್ಲ ಅಂತ, ಬೆಳಗ್ಗೆನೇ ಫೋನ್ ಮಾಡಿದೆ ಅವ್ರಿಗೆ, ಸರ್ ಈ ಥರದ್ದಿದೆ, ಈ ಥರದ್ದು ಬರೆದಿದ್ದಾರೆ, ಇದಕ್ಕೆ ಏನಾದರೂ ಚೇಂಜ್ ಆಗಬೇಕಲ್ಲ ಸರ್ ಅಂತ. ಜಗ್ಗಿ ಸರೇ ಹೇಳಿದ್ದಾರೆ, ಸರ್ ಇಲ್ಲಿ ಎಡವಟ್ಟಾಗಿದೆ ಸರ್ ನಮ್ಮಿಂದ, ಸಮಸ್ಯೆ ಆಗಿದೆ ಅಂತ ಹೇಳಿದ್ದಿದೆ. ಮೊದಲನೇದಾಗಿ ಇನ್ನೊಂದು ಹೇಳ್ತೀನಿ, ಅವರ ಆರೋಪಗಳನ್ನು ಏನು ಮಾಡಿದಾರಲ್ಲ ಅವ್ರ ಮಕ್ಕಳ ಮೇಲೆ ಕೈ ಇಟ್ಟುಬಿಟ್ಟು ಆರೋಪಗಳನ್ನು ಮಾಡಲಿ. ನಾನು